ಗದಗ ಜಿಲ್ಲೆ ರೋಣಪಟ್ಟಣದಲ್ಲಿ ಹೆಸ್ಕಾಂ ಕಚೇರಿ ಅಧಿಕಾರಿ ಅವರಿಗೆ ವಿದ್ಯುತ್ ಖಾಸಗೀಕರಣ ಕೈಬಿಡಬೇಕೆಂದು ರೈತ ಸಂಘದಿಂದ ಮನವಿ ಸಲ್ಲಿಸಲಾಯಿತು. ರೋಣಪಟ್ಟಣದ ಹೆಸ್ಕಾಂ ಕಚೇರಿ ಎದುರಿಗೆ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಕರೆಯ ಮೇರೆಗೆ ರೋಣ ತಾಲೂಕು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಮುತ್ತನಗೌಡ ಚೌಡರೆಡ್ಡಿ ಇವರ ನೇತೃತ್ವದಲ್ಲಿ ದಿಢೀರನೆ ತಮ್ಮ ಬೇಡಿಕೆಗಳಾದ ರೈತರನ್ನು ನಾಶ ಮಾಡಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಂಚುಗಳು ವಿದ್ಯುತ್ ಕಾಯ್ದೆಗೆ ತಿದ್ದುಪಡಿ ತಂದು ಪ್ರಸರಣ ಅಧಿಕಾರವನ್ನು ಅದಾನಿ ಅಂಬಾನಿ ಕಂಪನಿಗೆ ವಹಿಸಲು ಹೊರಟಿರುವುದನ್ನು ಖಂಡಿಸಿ ಇತರೆ ಬೇಡಿಕೆಗಳ ಕುರಿತು ಪ್ರತಿಭಟನೆಯನ್ನು ಮಾಡಿ ವೀರೇಶ್ ಟಿ ರಾಜೂರ್ ಎಇಇ ಹೆಸ್ಕಾಂ ರೋಣ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಸುಮಾರು 15 ರಿಂದ 20 ಜನರು ರೈತರು ಸೇರಿದ್ದರು. ರುದ್ರಪ್ಪ ಹೆಬ್ಬಳ್ಳಿ, ಎನ್ಕೆಎಸ್ ಟಿವಿ 4 ರೋಣ. ರಾಜ್ಯ ಸರ್ಕಾರ ಈವರೆಗೆ ಕೂಡ ಈ ಕೃಷಿ ಕಾಯ್ದೆಯನ್ನು ತಿದ್ದುಪಡಿ ತಂದಿಲ್ಲ, ವಿದ್ಯುತ್ ಖಾಸಗೀಕರಣ ಮಾಡುವ ಕಾಯ್ದೆಯನ್ನು ತಿದ್ದುಪಡಿ ತಂದಿಲ್ಲ. ಈಗ ನಾವು ಅದರ ವಿರೋಧವಾಗಿ ಹೋರಾಟ ಸತತ ವರ್ಷಗಟ್ಟಲೆ ನಡೀತಾ ಇದೆ. ಇವತ್ತು ಅದನ್ನು ಇದನ್ನು ಬಿಟ್ಟು ಎಲ್ಲ ಖಾಸಗೀಕರಣ ಮಾಡ್ತೀವಿ ಅಂತೇಳಿ ರೈತರ ಪಂಪ್ಸೆಟ್ಗಳಿಗೆ ಮೀಟ್ರ್ ಹಾಕುವಂಥ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಅದನ್ನು ಮೀಟ್ರ್ ಅಂತರೂ ಯಾವುದೇ ಕಾಲಕ್ಕೂ ನಾವು ಹಾಕಿಸಿಕೊಡುವುದಿಲ್ಲ. ಈ ಒಂದು ಹಾಕಿಸಿಕೊಟ್ರು ಕೂಡ ಹಾಕಿದ್ರೂ ಅದನ್ನು ನಾವು ಕಿತ್ತೊಗೆಯುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾಯಿದ್ವಿ. ಆದರೆ ಈಗಾಗಲೇ ಅಧಿಕಾರಿಗಳಿಗೆ ಎಚ್ಚೆತ್ಕೋಬೇಕು, ಯಾಕಂದ್ರೆ ಇವತ್ತು ಫ್ರೀ ಆದಂಥ ಕರೆಂಟ್ ಕೊಟ್ಟು ಬದುಕು ಕಟ್ಟಿಕೊಳ್ಳುವಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರೈತ ಜೀವನ ಇಟ್ಕೊಂಡು ಬದುಕ್ತಾ ಇದ್ದಾನೆ. ಅಂಥದ್ರೊಳಗೆ ಇವತ್ತು ಇವರು ಮತ್ತೆ ನಮಗೆ ಮೀಟರ್ ಕುಂಡಿಸ್ತೀವಿ, ಬಾಕಿ ಜ್ಯೋತಿ ಕುಟ್ರಿ ಜ್ಯೋತಿಗೆ ಬಿಲ್ ಕೊಡ್ತೀವಿ ಅಂದರೆ ಇದು ಯಾವ ನ್ಯಾಯ? ಇದಕ್ಕೆ ನಾವು ಯಾವತ್ತೂ ನಾವು ಇದನ್ನು ಸರಿ ಬಿಡೋದಿಲ್ಲ. ಕೇಂದ್ರ ಇರಲಿ ರಾಜ್ಯ ಇರಲಿ ಯಾವುದೇ ಸರ್ಕಾರದ ವಿರೋಧ ನಾವು ಹೋರಾಟ ಮಾಡ್ತೀವಿ, ಅದನ್ನಲ್ಲೇ ನಿಲ್ಲಿಸುವಂಥ ವಿಚಾರವನ್ನು ನಾವು ಮಾಡ್ತೀವಿ. ಇವತ್ತು ಅಧಿಕಾರಿಗಳು ಎಚ್ಚೆತ್ಕೋಬೇಕು, ಯಾಕಂದ್ರೆ ನೀವೆಲ್ಲ ಏನಾಗಿದ್ದೀರಿ ಅಂದರೆ ಇವತ್ತು ರಾಜಕಾರಣಿಗಳ ಕೈಗೊಂಬೆ ಆಗಿದ್ದೀರಿ ಅಧಿಕಾರಿಗಳೆಲ್ಲ ಸೇರಿ. ಇವತ್ತು ನಮ್ಮ ರೈತ ಹೋರಾಟ ಇಲ್ಲದೆ ಇದ್ದರೆ ಇಷ್ಟೊತ್ತಿಗೆ ನಮ್ಮ ದೇಶ ನಮಗೆ ಈಗಾಗಲೇ ಎಷ್ಟೋ ರೈಲ್ವೆ ಮಾರಿದರು, KEB ಮಾರಿದರು, ಆಮೇಲೆ KSRTC ಮಾರಿದರು, ಆಮೇಲೆ ವಿಮಾನ ನಿಲ್ದಾಣ ಮಾರಿದರು, ವಿಮಾನನೂ ಮಾರಿದರು. ಈಗ ನಾವು ಅಷ್ಟು ಉಳಿದೀವಿ, ನಮ್ಮನ್ನು ಮಾರಿದಂಗೆ ಅವನ್ನೆಲ್ಲ ಮಾರಿದ್ರೆ ನಮ್ಮ ಸ್ವತ್ತು ಹೋದಂಗೆ. ಆದರೆ ಇಂಥ ನೀಚ ಸರ್ಕಾರ ಬಂದು ನಿಮ್ಮನ್ನು ಅಧಿಕಾರಿಗಳನ್ನು ಕೈಗೊಂಬೆಯಾಗಿಟ್ಟುಕೊಂಡು ನಮ್ಮಂಥ ರೈತರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ.